ಇದೀಗ ಕನ್ನಡ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಇದೀಗ ವಾರ್ತಾ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಮುಂದುವರಿದ ಬಿರುಸಿನ ಮಳೆ, ರೆಡ್ ಅಲರ್ಟ್ ಘೋಷಣೆ. ತಗ್ಗು ಪ್ರದೇಶಗಳು ಪೂರ್ಣ ಜಲಾವೃತ, ಹಲವು ಕುಟುಂಬಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ. ವೇತನ ಪರಿಷ್ಕರಣೆಗೆ ಕ್ರಮ ಮುಂತಾದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಕೆಎಸ್ಡಿಎ ವತಿಯಿಂದ ಜಿಲ್ಲಾ ಮಾರ್ಚ್ ಹಾಗೂ ಧರಣಿ ಸತ್ಯಾಗ್ರಹ. ವಿದ್ಯಾನಗರ ಸರಕಾರಿ ಕಾಲೇಜ್ ಸಮೀಪದಿಂದ ಸಾಗಿತು ಮೆರವಣಿಗೆ. ತಿರುವನಂತಪುರ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಎಸ್ಎಫ್ಐ ನಡೆಸಿದ ಅತಿಕ್ರಮಣಕ್ಕೆ ಸಂಬಂಧಿಸಿ ಬಂಧಿತನಾಗಿರುವ ಆರೋಪಿಗಳ ಪೊಲೀಸ್ ರ್ಯಾಂಕ್ ಲೀಸ್ಟ್ನಲ್ಲಿ ಅವ್ಯವಹಾರ ಎಂಬ ಆರೋಪ ಮುಸ್ಲಿಂ ಯೂತ್ ಲೀಗ್ನಿಂದ ಕಾಸರಗೋಡು ಕಲೆಕ್ಟ್ರೇಟ್ಗೆ ನಡೆಯಿತು ಮಾರ್ಚ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ರಾಜ್ಯ ಮಹಿಳಾ ಆಯೋಗ ಅಹವಾಲು ಸ್ವೀಕಾರ ಸಭೆ. 43 ಕೇಸುಗಳು ಪರಿಹಾರ, 9 ದೂರುಗಳಿಗೆ ತೀರ್ಪು, 31 ದೂರುಗಳು ಮುಂದಿನ ಸಭೆಯಲ್ಲಿ ಪರಿಶೀಲನೆ. ಕುಂಜತ್ತೂರು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಅಪಾಯವನ್ನು ಆಹ್ವಾನಿಸುವ ರೀತಿಯಲ್ಲಿ ಬಾಗಿಕೊಂಡಿರುವ ವಿದ್ಯುತ್ ತಂತಿಗಳು, ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಅಂತರ್ಜಲ ಮಟ್ಟ ಅಪಾಯಕಾರಿ ರೀತಿಯಲ್ಲಿ ಕುಸಿಯುತ್ತಿರುವ ಹಿನ್ನೆಲೆ ಜಲಶಕ್ತಿ ಅಭಿಯಾನ್ ಯೋಜನೆ ಪ್ರಕಾರ ಟಿಪಿಸಿ ಸಭಾಂಗಣದಲ್ಲಿ ನಡೆಯಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ. ಇದೀಗ ವಾರ್ತಾ ವಿವರ. ಕಾಸರಗೋಡು ಜಿಲ್ಲೆಯಲ್ಲಿ ಬಿರುಸಿನ ಮಳೆ ಮುಂದುವರಿಯುತ್ತಿದ್ದು ಕಳೆದೆರಡು ದಿನಗಳಿಂದ ಸುರಿದ ಮಳೆಗೆ ಹೊಳೆತೋಡುಗಳು ಉಕ್ಕಿ ಹರಿಯುತ್ತಿದೆ. ಜಿಲ್ಲೆಯ ತಗ್ಗು ಪ್ರದೇಶಗಳೆಲ್ಲ ಜಲಾವೃತಗೊಂಡಿವೆ. ಮಧೂರು ಪಟ್ಲ ಬಯಲು ಪ್ರದೇಶಗಳು ನೆರೆಯಾವೃತವಾಗಿದ್ದು ಹಲವು ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಾಸರಗೋಡಿನ ವಿವಿಧೆಡೆಗಳಲ್ಲಿ ವ್ಯಾಪಕ ನಾಶನಷ್ಟ ಉಂಟಾಗಿದೆ. ಕರಾವಳಿ ತೀರದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಧೂರು ಪಂಚಾಯತಿನ ಪಟ್ಲ ಉಳಿಯ ಬಯಲು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿವೆ. ಇಲ್ಲಿನ 38 ಕುಟುಂಬಗಳನ್ನು ಸಂಬಂಧಿಕರ ಮನೆಗಳಿಗೆ ಸ್ಥಳಾಂತರಿಸಲಾಗಿದೆ. ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದೊಳಗೆ ನೆರೆ ನೀರು ಪ್ರವೇಶಿಸಿದೆ. ಗರ್ಭಗುಡಿಯೊಳಗೂ ನೀರು ಪ್ರವೇಶಿಸಿದ್ದು ಕ್ಷೇತ್ರವಿಡೀ ಜಲಾವೃತಗೊಂಡಿದೆ. ಈ ವರ್ಷ ಸ್ವಲ್ಪ ಜಾಸ್ತಿ ಬಂದಿದೆ, ಮೊದಲಿನ ವರ್ಷ ಇಷ್ಟಿರಲಿಲ್ಲ ಅಷ್ಟೇ. ಮತ್ತು ತೊಂದರೆ ಏನಿಲ್ಲ ಅಷ್ಟೇ, ಇದು ಬರುವುದೇ ಮಾಮೂಲು. ಒಂದು 2-3 ವರ್ಷ ಮೊದಲು ಸ್ವಲ್ಪ ಸ್ವಲ್ಪ ಬರುವುದಷ್ಟೇ, ಈಗ ಸ್ವಲ್ಪ ಜಾಸ್ತಿ ಬಂದಿದೆ ಅಷ್ಟೇ. ಕೊಯ್ಪಾಡಿ ಸಮುದ್ರ ತೀರದಲ್ಲಿ ಕಡಲಾಕ್ರಮಣ ತೀವ್ರಗೊಂಡಿದ್ದು ಜನರು ಭಯಭೀತರಾಗಿದ್ದಾರೆ. ಕಾಸರಗೋಡು ನೆಲ್ಲಿಕುಂಜ ಬಗ್ಗರಗುಡ್ಡೆಯಲ್ಲಿ ಹಾಗೂ ಅಣಂಗೂರು ನೆಲಕ್ಕಳದಲ್ಲಿ ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚೆಂಗಳದ ಚೇರೂರಿನಲ್ಲಿ ನೆರೆ ನೀರು ನುಗ್ಗಿದೆ. 4ನೇ ಮೈಲುಗಲ್ಲಿನಲ್ಲಿ 10 ಮನೆಗಳ ಒಳಗೆ ನೀರು ನುಗ್ಗಿದೆ. ಮನೆ ಗೋಡೆ ಕುಸಿದು ಬಿದ್ದಿದೆ. ಕೂಡ್ಲು ಕೊರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಸಮೀಪದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಗ್ನಿಶಾಮಕ ದಳ ಮತ್ತು ಊರವರು ಹಲವೆಡೆಗಳಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ತನಕ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ಕುಂಬಳೆ ಕಂಚಿಕಟ್ಟೆಯ ಮೊಹಮ್ಮದ್ ರಿಫಾಯಿಯವರ ಮನೆಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಮನೆಯವರನ್ನು ಸ್ಥಳಾಂತರಿಸಲಾಯಿತು. ಕೊಡಿಯಮ್ಮೆ ಶಾಲಾ ರಸ್ತೆಯ ಸೇತುವೆ ಕುಸಿದು ಸಾರಿಗೆ ಸಂಚಾರ ಮೊಟಕುಗೊಂಡಿದೆ. ಕುಂಬಳೆ ರೈಲ್ವೆ ಸ್ಟೇಷನ್ನೊಳಗೆ ನೀರು ನುಗ್ಗಿದೆ. ಮಳೆಯಿಂದಾಗಿ ಉಂಟಾಗುವ ಹಾನಿ ತಡೆಗಟ್ಟಲು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದವರು ಹೇಳಿದರು. ಞಾನೆಲ್ಲಾಂ ರೆಡಿಯಾನ, ಕಂಟ್ರೋಲ್ ರೂಮ್ ಎಲ್ಲಾಡತ್ತೂ ಸೆಟ್ಟಾನ. എന്തെങ്കിലും ബുദ്ധിമുട്ടുണ്ട് വിളിച്ചറിയിക്കുമ്പോൾ ഞങ്ങൾ നാട്ടുകാരെയൊക്കെ അറിയിച്ചിട്ടുണ്ട്, ഞങ്ങളുടെ നമ്പറൊക്കെ അറിയിച്ചിട്ടുണ്ട്. ഉടനെ തന്നെ ഞങ്ങൾ നടപടി എടുക്കുന്നുണ്ട്. എല്ലാ വില്ലേജ് ഓഫീസർമാരെയും തഹസീൽമാരെയും ഞങ്ങൾ അലർട്ട് ചെയ്തിട്ടുണ്ട്. എന്ത് പ്രശ്നം ഉണ്ടെങ്കിലും നേരിടാൻ ഞങ്ങൾ തയ്യാറായിട്ട് നിൽക്കുന്നുണ്ട്. 20-ാം തീയതി ഞങ്ങൾ പ്രതീക്ഷിച്ച അത്ര മഴ ഇതുവരെ വന്നിട്ടില്ല. എന്ത് സംഭവിച്ചാലും ഞങ്ങൾ നേരിടാൻ തയ്യാറായിട്ട് റെഡിയായി. കൊയ്പാടി കുമ്പളെ റെയിൽവേ കിളസേത്വ സമ്പൂർണ്ണമായി മുഴുകടയാകിത്. കൊയ്പാടി കുമ്പളെ റെയിൽവേ കിളസേത്വ സമ്പൂർണ്ണമായി മുഴുകടയാകിതെ. ಇದರಿಂದಾಗಿ ಕೊಯ್ಪಾಡಿ ಪ್ರದೇಶವು ಕುಂಬಳೆ ಪೇಟೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿದೆ. ಉಪ್ಪಳ ಸಿರಿಯ ಹೊಳೆಗಳು ಉಕ್ಕಿ ಹರಿಯುತ್ತಿವೆ. ಸಿರಿಯ ವಾನಂದೆಗಳಲ್ಲಿ ಎಕರೆಗಟ್ಟಲೆ ಗದ್ದೆಗಳು ನೀರಿನಡಿಯಲಾಗಿದೆ. ಕುಬನೂರು ಶ್ರೀರಾಮ ಎಎಲ್ಪಿ ಶಾಲೆಯ ಗೋಡೆ ಕುಸಿದು ರಸ್ತೆಗೆ ಬಿದ್ದಿದೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ವೇತನ ಪರಿಷ್ಕರಣೆಗೆ ಕ್ರಮಗಳನ್ನು ಕೈಗೊಳ್ಳಬೇಕು, ಸಾರ್ವಜನಿಕ ಶಿಕ್ಷಣ ಸಂರಕ್ಷಣೆ ಯಜ್ಞವನ್ನು ಬಲಗೊಳಿಸಬೇಕು ಮುಂತಾಗಿ 36 ಬೇಡಿಕೆಗಳನ್ನು ಮುಂದಿರಿಸಿ ಕೆಎಸ್ಡಿಎ ವತಿಯಿಂದ ಜಿಲ್ಲಾ ಮಾರ್ಚ್ ಮತ್ತು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಶನಿವಾರ ಬೆಳಿಗ್ಗೆ ವಿದ್ಯಾನಗರ ಸರಕಾರಿ ಕಾಲೇಜ್ ಸಮೀಪದಿಂದ ಮೆರವಣಿಗೆಯಾಗಿ ಸಾಗಿ ಕಲೆಕ್ಟ್ರೇಟ್ ಸಮೀಪ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸ
ಸಾರ್ವಜನಿಕ ಶಿಕ್ಷಣ ಯಜ್ಞವನ್ನು ಬಲಪಡಿಸಬೇಕು, ಕೇರಳ ಸರ್ಕಾರದ ಜನಪರ ನಿಲುವುಗಳನ್ನು ಬೆಂಬಲಿಸಬೇಕು, ವೇತನ ಪರಿಷ್ಕರಣೆಗೆ ಕ್ರಮಗಳನ್ನು ಕೈಗೊಳ್ಳಬೇಕು, ಕೋಮುವಾದವನ್ನು ಹತ್ತಿಕ್ಕಬೇಕು, ಮತ ನಿರಪೇಕ್ಷತೆಯನ್ನು ಪ್ರೋತ್ಸಾಹಿಸಬೇಕು ಮುಂತಾದ 36ಕ್ಕೂ ಮಿಕ್ಕಿ ಬೇಡಿಕೆಗಳಿಗೆ ಆಗ್ರಹಿಸಿ ಕೇರಳ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ASTA ವತಿಯಿಂದ ಜಿಲ್ಲಾ ಮಾರ್ಚ್ ಮತ್ತು ಧರಣಿ ಸತ್ಯಾಗ್ರಹ ನಡೆಯಿತು. ಧರಣಿ ಸತ್ಯಾಗ್ರಹವನ್ನು ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿ ಮಾತನಾಡಿದರು. ಆಯ್ದ ವಿದ್ಯಾರ್ಥಿಗಳ ಬಳಿಕ ಸ್ಕೂಲುಗಳು ತೆರೆದುಕೊಂಡು 3 ಕೋಟಿ ರೂಪಾಯಿ ನಲ್ಕುಮೆಂದು ಸರ್ಕಾರ ಪ್ರಖ್ಯಾಪಿಸಪ್ಪೋ ಪಲ ಆಳುಗಳು പല അപവാദങ്ങളും പല പ്രചരണങ്ങളും നടത്തി. അതും ഇവിടെ സാക്ഷാത്കരിച്ചു. 500-1000 ഇടയിൽ വിദ്യാർത്ഥികളുടെ സ്ഥാപനങ്ങൾക്ക് 1 കോടി രൂപ നൽകാനുള്ള പദ്ധതി ആവിഷ്കരിച്ചു. തെരഞ്ഞെടുക്കപ്പെട്ട LP UP സ്കൂളുകൾ ഇവിടെ നിർത്തി 2 കോടിയും 3 കോടിയും 1 കോടിയും കൊടുത്തുകൊണ്ട് പുതിയ പദ്ധതികൾ ആവിഷ്കരിച്ചു. അങ്ങനെ സ്കൂളുകൾ അടിസ്ഥാന സൗകര്യ വികസനം ഉറപ്പുവരുത്താനുള്ള ഏറ്റവും ശ്രദ്ധേയമായ ഇടപെടലുകൾ നടത്തിയപ്പോൾ കേരളത്തിൽ അങ്ങോളം ഇങ്ങോളം സർക്കാർ വിദ്യാലയങ്ങൾ വളരെ മെച്ചപ്പെട്ട രീതിയിലുള്ള അടിസ്ഥാന സൗകര്യ വികസനം ഉറപ്പുവരുത്തിക്കൊണ്ട് മുന്നോട്ട് പോവുകയാണ്. KSTA ಜಿಲ್ಲಾಧ್ಯಕ್ಷ ಕೆ ಮೋಹನನ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಂತ್ಯ ಸಮಿತಿ ಸದಸ್ಯರಾದ MK ಮೋಹನ್ ಕುಮಾರ್, ಸಿ ಶಾಂತಕುಮಾರಿ, CM ಮೀನಾಕುಮಾರಿ, VK ಬಾಲಾಮಣಿ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಸೆಕ್ರೆಟರಿ P ದಿಲೀಪ್ ಕುಮಾರ್ ಸ್ವಾಗತಿಸಿ ಟ್ರೆಜರರ್ AR ವಿಜಯ್ ಕುಮಾರ್ ವಂದಿಸಿದರು. ತಿರುವನಂತಪುರ ಯೂನಿವರ್ಸಿಟಿ ಕಾಲೇಜಿನಲ್ಲಿ SFI ನಡೆಸಿದ ಅತಿಕ್ರಮಣಗಳಿಗೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವ ಮೊದಲ ಆರೋಪಿ ಶಿವರಂಜಿತ್, ಎರಡನೇ ಆರೋಪಿ ನಸೀಂ ಎಂಬುವರು ಪೊಲೀಸ್ ರ್ಯಾಂಕ್ ಲಿಸ್ಟ್ನಲ್ಲಿ 1ನೇ ಮತ್ತು 28ನೇ ರ್ಯಾಂಕ್ ಪಡೆದುದರಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮುಸ್ಲಿಂ ಯೂತ್ ಲೀಗ್ KST ಕಲೆಕ್ಟ್ರೇಟ್ಗೆ ಮಾರ್ಚ್ ನಡೆಸಿತು. ಪ್ರತಿಭಟನೆ ವೇಳೆ ಪೊಲೀಸರು ಜಲಪಿರಂಗಿ ಪ್ರಯೋಗಿಸಿದರು. ತಿರುವನಂತಪುರ ಯೂನಿವರ್ಸಿಟಿ ಕಾಲೇಜಿನಲ್ಲಿ SFI ನಡೆಸಿದ ಅತಿಕ್ರಮಣಗಳಿಗೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವ SFI ನೇತಾರರಾದ ಶಿವರಂಜಿತ್ ಮತ್ತು ನಸೀಂ PSC ನಡೆಸಿದ ಪರೀಕ್ಷೆಯಲ್ಲಿ ಪೊಲೀಸ್ ರ್ಯಾಂಕ್ ಲಿಸ್ಟ್ನಲ್ಲಿ 1ನೇ ಮತ್ತು 28ನೇ ರ್ಯಾಂಕ್ ಗಳಿಸಲು ಕಾರಣವಾದ ಅವ್ಯವಹಾರಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಮುಸ್ಲಿಂ ಯೂತ್ ಲೀಗ್ ವತಿಯಿಂದ ಕಲೆಕ್ಟ್ರೇಟ್ಗೆ ಪ್ರತಿಭಟನಾ ಮಾರ್ಚ್ ನಡೆಯಿತು. ಮಾರ್ಚ್ ವೇಳೆ ಪೊಲೀಸರು ಮತ್ತು ಯೂತ್ ಲೀಗ್ ಕಾರ್ಯಕರ್ತರ ಮಧ್ಯೆ ನೂಕು ನುಗ್ಗಾಟ ನಡೆಯಿತು. ಈ ವೇಳೆ ಪೊಲೀಸರು ಜಲಪಿರಂಗಿ ಪ್ರಯೋಗಿಸಿ ಉದ್ರಿಕ್ತ ಕಾರ್ಯಕರ್ತರನ್ನು ಚದುರಿಸಿದರು. ಪ್ರತಿಭಟನಾ ಮಾರ್ಚ್ ಅನ್ನು ಯೂತ್ ಲೀಗ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಫೈಸಲ್ ಬಾಬು ಉದ್ಘಾಟಿಸಿ ಮಾತನಾಡಿದರು. ಕೇರಳತ್ತೆ ಪೋಲೊಂದು ಸಂಸ್ಥಾನತ್ತಿನ ಆಲೋಚಿಕ್ಕಾನ್ ಪಟ್ಟಾತ ವಿಧಂ ನಮ್ಮ ಪೊಲೀಸ್ ಫೋರ್ಸಿನ್ಡೆ ನಮ್ಮ ಪಬ್ಲಿಕ್ ಸರ್ವೀಸ್ ಕಮ್ಮೀಷನ್ಡೆ ವಿಶ್ವಾಸ್ಯತೆಯೆ ಅಟ್ಟಿಮರಿಚುಕೊಂಡು ಕೇರಳತ್ತಿಲೆ SFI ಕ್ರಿಮಿನಲುಗಳ್ಕ್ಕೂ ಗುಂಡಗಳ್ಕ್ಕೂ ಕ್ರಮಸಮಾಧಾನತ್ತಿನ್ಡೆ ಕಾವಲುಡುಪ್ಪಾಯ ಕಾಕಿ ವಸ್ತ್ರಮಣಿಯಾನ್ ಪಿಣರಾಯಿ ವಿಜಯನ್ಡೆ ಭರಣಕೂಟಂ ಅನುಮತಿ ಕೊಡುಕುಂಬೋ കേരളത്തിന്റെ തെരുവ് ഗുണ്ടകൾക്ക് എടുത്തണിയാനുള്ളതല്ല പോലീസിന്റെ കാക്കിക്കുപ്പായമെന്ന് ഈ തെരുവ് ഇന്ത്യ രാജ്യത്തിലെ വിവിധ സംസ്ഥാനങ്ങളിലൂടെ സഞ്ചരിക്കുന്ന ഒരു പാർട്ടി പ്രവർത്തകൻ എന്ന നിലയിൽ ഞങ്ങൾ പറയും, കേരളത്തിന് അഭിമാനിക്കാവുന്ന ഒരു പോലീസ് ഫോഴ്സ് നമ്മുടെ കയ്യിലുണ്ട്. പക്ഷെ കുഞ്ഞാപ്പയും കുഞ്ഞൂഞ്ഞും രാജ്യം ഭരിച്ച കാലഘട്ടത്തിലുള്ള ആഭ്യന്തര വകുപ്പ് ഇപ്പോൾ കയ്യിലെന്തിരിക്കുന്നത് പിണറായി വിജയൻ എന്ന് പറയുന്ന മറ്റൊരു ഗുണ്ടയായതുകൊണ്ട് പോലീസ് എന്ന വിഷയത്തിൽ ഞങ്ങൾക്ക് തർക്കമില്ല. ಶಾಸಕ NNLA ಕುಂದು, MC ಕಮರುದ್ದೀನ್, CT ಅಹಮದ್ ಅಲಿ, ಅಬ್ದುಲ್ ರಹಿಮಾನ್ ಮೊದಲಾದವರು ಮಾತನಾಡಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶುಕ್ರವಾರ ನಡೆದ ರಾಜ್ಯ ಮಹಿಳಾ ಆಯೋಗ ಅಹವಾಲು ಸ್ವೀಕಾರ ಸಭೆಯಲ್ಲಿ 43 ಕೇಸುಗಳನ್ನು ಪರಿಹರಿಸಲಾಗಿದ್ದು 9 ದೂರುಗಳಿಗೆ ತೀರ್ಪು ಒದಗಿಸಲಾಗಿದೆ. ಇನ್ನುಳಿದ 31 ದೂರುಗಳನ್ನು ಮುಂದಿನ ಸಭೆಯಲ್ಲಿ ಪರಿಶೀಲಿಸಲಾಗುವುದೆಂದು ತಿಳಿಸಲಾಗಿದೆ. ಸೈಬರ್ ಅಪರಾಧಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕಾನೂನು ಬಲಪಡಿಸಲಾಗುವುದು ಎಂದು ರಾಜ್ಯ ಮಹಿಳಾ ಆಯೋಗ ಸದಸ್ಯರಾದ ಶಾಹಿದಾ ಕಮಾಲ್ ಮತ್ತು EM ರಾಧಾ ಅಭಿಪ್ರಾಯಪಟ್ಟರು. ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ರಾಜ್ಯ ಮಹಿಳಾ ಆಯೋಗ ಅಹವಾಲು ಸ್ವೀಕಾರ ಸಭೆಯಲ್ಲಿ 43 ಕೇಸುಗಳನ್ನು ಪರಿಶೀಲಿಸಲಾಗಿದೆ ಮತ್ತು 9 ದೂರುಗಳಿಗೆ ತೀರ್ಪನ್ನು ಒದಗಿಸಲಾಗಿದೆ. 3 ದೂರುಗಳಲ್ಲಿ ಪೊಲೀಸ್ ನೌಕರಿ ಇಲಾಖೆಗಳಿಂದ ಸ್ಪಷ್ಟೀಕರಣ ಬಯಸಲಾಗಿದೆ. 31 ದೂರುಗಳನ್ನು ಮುಂದಿನ ಸಭೆಯಲ್ಲಿ ಪರಿಶೀಲಿಸಲಾಗುವುದೆಂದು ತಿಳಿಸಲಾಗಿದೆ. ಎಲ್ಲ ಮಾಸವು ಅದಾಲತ್ತುಗಳು ನಡೆದುಕೊಂಡು
പരാതി പരിഹരിക്കപ്പെടുന്നത് കൊണ്ട്, വെറുതെ അദാലത്ത് നടത്തിയാൽ മാത്രം പോലെ പരിഹരിക്കപ്പെടുകയും ചെയ്യുന്നത് കൊണ്ട് പരാതികളുടെ എണ്ണം കുറഞ്ഞിരിക്കുകയാണ്. ഈ ജില്ലയിലെ വിവിധ പ്രദേശങ്ങളിൽ, പട്ടണങ്ങളിലായാലും ഗ്രാമങ്ങളിലായാലും വനിതാ കമ്മീഷൻ ഒരു അവയർനെസ്സിൻ്റെ ഭാഗമായിട്ട് നിരവധി സെമിനാറുകൾ സംഘടിപ്പിക്കുന്നുണ്ട്. കുടുംബ ബന്ധങ്ങളുടെ ഊഷ്മളതയും അല്ലെങ്കിൽ അത് വളരെ സന്തോഷപ്രദമായി കൊണ്ടുപോകേണ്ടതിന്, ഒരു കുടുംബത്തെ മുന്നോട്ട് കൊണ്ടുപോകേണ്ടതിന് കുടുംബത്തിൽ നടത്തേണ്ട വിട്ടുവീഴ്ചയും പരസ്പര സൗഹാർദ്ദത്തിൻ്റെയും പരസ്പര ബഹുമാനിച്ചും ഒരു കുടുംബം മുന്നോട്ട് കൊണ്ടുപോകേണ്ടത്, കാരണം കുടുംബമാണ് സമൂഹത്തിൻ്റെ അടിസ്ഥാന ഘടകം. സഭയിൽ ആയോഗ സദസ്യരായ ഷാഹിദ കമാൽ, സീനിയർ സൂപ്രണ്ട് ജൈമൂന എ ജാൻ, ഹുസൂർ ശിരസ്തേദാർ കെ നാരായണൻ, ന്യായവാദി എസ് എൻ സരിത, മഹിളാ ഘടകദ എസ് ഐ എം എ ശാന്ത, സി പി ഒ ഐ ശീല മുതലായവരു ഉപസ്ഥിതരിദ്രു. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡನೇ ವಾರ್ಡು ತೂಮಿನಾಡಿನಲ್ಲಿ ಕಾರ್ಯಾಚರಿಸುತ್ತಿರುವ ಕುಂಜತ್ತೂರು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ವಿದ್ಯುತ್ ಕಂಬದಿಂದ ಹಾದು ಹೋಗುತ್ತಿರುವ ವಿದ್ಯುತ್ ಕಂಬಗಳು ಅಪಘಾತವಸ್ಥೆಯಲ್ಲಿದೆ. ಇದರ ಬಗ್ಗೆ ಮಂಜೇಶ್ವರ ವಿದ್ಯುತ್ ಇಲಾಖೆಯವರಿಗೆ ಊರವರಿಗೆ ದೂರು ನೀಡಿದರೂ ಗಮನ ಹರಿಸುತ್ತಿಲ್ಲವೆಂದು ಊರವರು ಆರೋಪಿಸಿದ್ದಾರೆ. ಕುಂಜತ್ತೂರು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ವಿದ್ಯುತ್ ಕಂಬದಿಂದ ಹಾದು ಹೋಗುತ್ತಿರುವ ವಿದ್ಯುತ್ ಕಂಬಿಗಳು ಅಪಘಡಾವಸ್ಥೆಯಲ್ಲಿ ನೇತಾಡುತ್ತಿದ್ದು, ಇದು ಈ ರಸ್ತೆಯಿಂದ ಸಾಗುತ್ತಿರುವ ವಾಹನಗಳಿಗೂ ತಾಗುತ್ತಿದೆ. ಇದೊಂದು ಅಪಾಯಕಾರಿ ಸಂಗತಿಯಾಗಿದ್ದು, ಈ ಬಗ್ಗೆ ಹಲವಾರು ಸಲ ಮಂಜೇಶ್ವರ ವಿದ್ಯುತ್ ಇಲಾಖೆಯವರಿಗೆ ಊರವರು ದೂರುಗಳನ್ನು ನೀಡಿದ್ರು, ಯಾರೂ ಇತ್ತ ಗಮನ ಹರಿಸಿಲ್ಲವೆಂಬುದಾಗಿ ಊರವರು ಆರೋಪಿಸುತ್ತಿದ್ದಾರೆ. ಈ ರಸ್ತೆ ತುಂಬ ಇಕ್ಕಟ್ಟಾಗಿದ್ದು, ಈ ರಸ್ತೆಯಲ್ಲಿ ಘನ ವಾಹನಗಳು ಸಂಚರಿಸುತ್ತಿರುವಾಗ ಚಾಲಕರು ಹರಸಾಹಸ ಪಡುತ್ತಿದ್ದಾರೆ. ಈ ಮಧ್ಯೆ ಇದೀಗ ಕೆಲವೊಂದು ಶಾಲಾ ವಾಹನಗಳು ನೇತಾಡಿಕೊಂಡಿರುವ ವಿದ್ಯುತ್ ತಂತಿಯನ್ನು ತಪ್ಪಿಸಿಕೊಂಡು ಹೋಗುತ್ತಿದ್ದರೂ, ಕೆಲವೊಂದು ವಾಹನಗಳಿಗೆ ಚಾಲಕರ ಗಮನಕ್ಕೆ ಬಾರದಂತೆಯೇ ವಿದ್ಯುತ್ ತಸ್ತಿಗಳು ತಾಗುತ್ತಿದೆ. ಈ ತಂತಿ ಕೂಡ ಹಲವು ಕಡೆಗಳಲ್ಲಿ ತುಕ್ಕು ಹಿಡಿದಿದ್ದು, ಇದರ ಭಾಗ ವಾಹನಗಳಿಗೆ ತಾಗಿದರೆ ಶಾಕ್ ಹೊಡೆದು ದುರಂತ ಸಂಭವಿಸದೇ ಇರಲಾರದು. ದುರಂತ ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಳ್ಳುವ ರೂಢಿಯನ್ನು ಇಟ್ಟುಕೊಂಡಿರುವ ಮಂಜೇಶ್ವರ ವಿದ್ಯುತ್ ಇಲಾಖಾ ಅಧಿಕಾರಿಗಳು ಇಲ್ಲಿಯೂ ಕೂಡ ಅದೇ ನೀತಿಯನ್ನು ಅನುಸರಿಸುತ್ತಿರುವುದು ಸ್ಥಳೀಯ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಇನ್ನು ಕೂಡ ಎರಡು ಸರ್ತಿ ಕಂಪ್ಲೇಂಟ್ ಕೊಟ್ಟು ಇನ್ನೂ ಕೂಡ ಅಧಿಕೃತರು ಯಾರು ಇದ್ರ ಬಗ್ಗೆ ಇದು ಮಾಡಿಲ್ಲ. ಬಂದು ನೋಡಿ ಹೋಗಿದ್ದಾರೆ, ಮಾಡೋದು ಕಾಣುವುದಿಲ್ಲ. ಅದರ ಅಲ್ಲಿ ದಾರಿಯಲ್ಲಿ ಶಾಲೆ ಮಕ್ಕಳು ಹೋಗುದು ಮತ್ತು ವಾಹನ ಘನ ವಾಹನ ಹೋಗುವಂಥ ಜಾಗೆ, ಆದ ಕಾರಣ ಇದರ ಬಗ್ಗೆ ಆದಷ್ಟು ಇದು ಮಾಡಿ ಇದನ್ನು ಸರಿಪಡಿಸಬೇಕೆಂದಲ್ಲಿ ನಾವು ನಿಮ್ಮ ತಿಳಿದಿದ್ದೇವೆ. ಈ ರಸ್ತೆಯಲ್ಲಿ ದಿನಂಪ್ರತಿ ಹಲವಾರು ಶಾಲಾ ವಾಹನಗಳು, ಘನ ವಾಹನಗಳು ಮಾತ್ರವಲ್ಲದೆ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಕಾಲ್ನಡೆ ಯಾತ್ರಿಕರು ಕೂಡ ಸಂಚರಿಸುವ ರಸ್ತೆಯಾಗಿದ್ದು, ಸಂಬಂಧಪಟ್ಟವರು ರಾಷ್ಟ್ರಮಟ್ಟದ ಸುದ್ದಿಯಾಗುವುದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಎಚ್ಚರಿಕೆಯ ಕರಗಂಟೆಯನ್ನ ಬೀಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಅಯ್ಯಪ್ಪ ಧರ್ಮ ಪ್ರಚಾರಣಾ ರಥಯಾತ್ರೆ ಸ್ವಾಗತ ಸಂಘ ಕಚೇರಿ ಉದ್ಘಾಟನೆ ಆದಿತ್ಯವಾರ ಬೆಳಿಗ್ಗೆ 11 ಗಂಟೆಗೆ ಕಾಸರಗೋಡು ಕರಂದಕಾಡ್ ಎನ್ಎಸ್ಎಸ್ ತಾಲೂಕು ಯೂನಿಯನ್ ಮಂದಿರದಲ್ಲಿ ನಡೆಯಲಿದೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ರಾಜ್ಯಾಧ್ಯಕ್ಷರಾದ ಅಕ್ಕಿರಮಣ್ ಕಾಳಿದಾಸ ಭಟ್ಟತಿರಿಪ್ಪಾಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಅಂತರ್ಜಲ ಮಟ್ಟ ಅಪಾಯಕಾರಿ ರೀತಿಯಲ್ಲಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜಲ ಸಂರಕ್ಷಣೆ ಚಟುವಟಿಕೆ ರಚಿಸುವ ನಿಟ್ಟಿನಲ್ಲಿ ಜಲಶಕ್ತಿ ಅಭಿಯಾನ್ ಯೋಜನೆ ಪ್ರಕಾರ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಿತು. ಡಿಪಿಸಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸಮಾರಂಭವನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ಡಿಪಿಸಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. എന്താ ചിത്രാമത്തിന്റെ ലക്ഷ്യം? നമ്മുടെ ലക്ഷ്യം ഒത്തു മാത്രമേ ഉള്ളൂ, അതിന് നമ്മൾ ഭാരം ബാധകങ്ങൾ കടന്നു പോകണം. അതിന് താഴെയുള്ള ഈ ചെക്കടാം മൂലം എന്താണോ കെട്ടി നിർത്തേണ്ടത്, ആ വെള്ളം നിൽക്കുന്നോ ഇല്ലയോ എന്ന് ആർക്കും ഒരു താല്പര്യവുമില്ല. ജില്ലാ പഞ്ചായത്ത് കോടിക്കണക്കിന് രൂപയാണ് ചെക്കടാം നവാനന്റെ സഹായത്തോടു കൂടി ചെക്കടാം മൂലം നിർമ്മിച്ചത്. ഇപ്പോൾ അവിടെ കൃത്യമായി പലകയിടാൻ ആളില്ലാതെ പോകുന്നു. പലക തെരഞ്ഞെടുത്ത് വിളിച്ചറിയില്ല, അത് സൂക്ഷിക്കാൻ പാടശേഖര സമിതി ഇല്ല, അത് സൂക്ഷിക്കാൻ പഞ്ചായത്തിന് താല്പര്യമില്ലാതെ പോകുന്നു. ഈ വെള്ളമെല്ലാം ഒഴുകി പോകുന്നു. എന്തിനു വേണ്ടിയാണ് ഇത് നിർമ്മിച്ചിട്ടുള്ളത്? മോഡൽ പാലത്തിലൂടെ നമ്മൾ മനോഹരമായ അങ്ങോട്ടും ഇങ്ങോട്ടും ഓടി പാൽ പാല് ഓടുകയാണ്. ഓട്ടത്തിനിടയിൽ ഓട്ടപ്പാച്ചലിനിടയിൽ യഥാർത്ഥ വസ്തു നമ്മൾ മറന്നു പോകുന്നു എന്നുള്ളതാണ് ഇതെല്ലാം നമ്മൾ കാണിക്കുന്നത്. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಜಲಶಕ್ತಿ ಯೋಜನೆಯ ಕುರಿತು ಮಾಹಿತಿಯನ್ನ ನೀಡಿದ್ರು.
ಜಲಶಕ್ತಿ ಅಭಿಯಾನ್ ಯೋಜನೆಗೆ ಪೂರಕವಾಗಿ ಜಿಲ್ಲೆಯಲ್ಲಿ ಬ್ಯಾಂಬೂ ಕ್ಯಾಪಿಟಲ್ ಯೋಜನೆ ಮತ್ತು ಜಲವೇ ಜೀವನ ಯೋಜನೆಗಳು ಪೂರಕವಾಗಿವೆ. ಯೋಜನೆಯ ಮೊದಲ ಹಂತವಾಗಿ ಮಂಜೇಶ್ವರ ಬ್ಲಾಕ್ನ 5 ನದಿಗಳು ವೈಜ್ಞಾನಿಕ ಅಧ್ಯಯನ ನಡೆಸಿ ಅದರ ಆಧಾರದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ഞങ്ങളെ ഈ കാസർഗോഡ് ബ്ലോക്കിലുള്ള 6 പഞ്ചായത്തുകളെ ഞങ്ങൾ ഇവിടെ വിളിച്ചിട്ടുണ്ട്. അവിടെ പഞ്ചായത്ത് പ്രസിഡന്റുമാർ അവിടെയുള്ള ഉദ്യോഗസ്ഥരെല്ലാം വളരെ നിന്ന് ചർച്ച ചെയ്യുകയാണ്. ഈ പോളിസി ബേസിലുള്ള പ്രോഗ്രാംസ് ഞങ്ങൾ ഉണ്ടാക്കും. ആ പ്രോഗ്രാംസിനെ ബേസ് ചെയ്തിട്ടായിരിക്കും ഇനി നമ്മുടെ ബ്ലോക്ക് പ്ലാനും ജില്ലാ പ്ലാനും ഉണ്ടാക്കുന്നത്. അപ്പോൾ ആ ജില്ലാ പ്ലാൻ ഉണ്ടായിക്കഴിഞ്ഞാൽ അതിനകത്ത് കേന്ദ്രത്തിൽ നിന്ന് എത്ര രൂപ ഞങ്ങൾ ആവശ്യപ്പെടുന്നുണ്ട്, സംസ്ഥാന സർക്കാരിൻ്റെ പ്ലാൻ ഫണ്ടിന് എത്ര വരണം, ജില്ലാ പഞ്ചായത്ത് എത്ര രൂപ വെക്കണം, ബ്ലോക്ക് എത്ര വെക്കണം, പഞ്ചായത്ത് എത്ര വേണം, കൃത്യമുള്ള ധാരണ ഇന്നുണ്ടാക്കും. ഉണ്ടാക്കിയ ശേഷമായിരിക്കും ഞങ്ങൾ എന്നെ അടുത്ത് മുന്നോട്ട് അടുത്തപ്പെടുത്തുക. കാസർഗോഡ് ബ്ലോക്കാണ് ഇപ്പോൾ എല്ലാവരും കോൺസെൻട്രേറ്റ് ചെയ്യുന്നത്. ഇപ്പോൾ കേന്ദ്ര സർക്കാരും കാസർഗോഡ് ബ്ലോക്കിൻ്റെ കാര്യം മാത്രമേ പറയുന്നുള്ളൂ. പക്ഷേ ഞങ്ങളുടെ 6 ബ്ലോക്കുകളിൽ 4 ബ്ലോക്കുകളും പ്രശ്നഭരിതമാണ്. അപ്പോൾ അതുകൊണ്ട് ഇതേ വർക്ക്ഷോപ്പുകൾ ഞങ്ങൾ ഇനി ബാക്കി 4 ബ്ലോക്കുകളും സംഘടിപ്പിച്ചുകൊണ്ട് കാസർഗോഡിൻ്റെ ജലസുരക്ഷ സാധ്യമാക്കുക എന്നുള്ളതാണ് ഞങ്ങളുടെ ഉദ്ദേശം. ಯೋಜನೆಯ ಜಿಲ್ಲಾ ನೋಡೆಲ್ ಅಧಿಕಾರಿ ವಿಎಂ ಅಶೋಕ್ ಕುಮಾರ್ ಜಲನೀತಿಯ ರೂಪುರೇಷೆಯನ್ನು ಪ್ರಸ್ತುತಪಡಿಸಿದರು. ನಾನಾ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಸಿಎಚ್ ಮೊಹಮ್ಮದ್ ಕುಂಜಿ ಚಾಯಿಂದಡಿ, ಎಕೆಎಂ ಅಶ್ರಫ್, ಗೌರಿ, ಓಮನಾ ರಾಮಚಂದ್ರನ್, ಜಲಶಕ್ತಿ ಅಭಿಯಾನ್ ಟೆಕ್ನಿಕಲ್ ಅಸಿಸ್ಟೆಂಟ್ ವಿಆರ್ ರಾಣಿ, ನೌಕರಿ ಖಾತರಿ ಯೋಜನೆ ಪ್ರೋಗ್ರಾಂ ಕೋಆರ್ಡಿನೇಟರ್ ಕೆ ಪ್ರದೀಪ್, ಎಡಿಸಿ ಜನರಲ್ ಬೆವಿನ್ ಜಾನ್ ವರ್ಗೀಸ್, ಸಿಪಿಸಿಆರ್ಐ ಕೃಷಿ ವಿಜ್ಞಾನ ಕೇಂದ್ರ ಪ್ರೋಗ್ರಾಂ ಕೋಆರ್ಡಿನೇಟರ್ ಡಾಕ್ಟರ್ ಟಿಕೆ ಮನೋಜ್ ಕುಮಾರ್, ನಾನಾ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಳಿಕ ಕಾಸರಗೋಡು ಬ್ಲಾಕ್ನ ಮಧೂರು, ಕುಂಬಳೆ, ಮೊಗ್ರಾಲ್, ಪುತ್ತೂರು, ಚೆಮ್ನಾಡ್, ಬದಿಯಡ್ಕ, ಚೆಂಗಳ ಪಂಚಾಯತಿಗಳ ಗುಂಪು ಚರ್ಚೆ ನಡೆದು ಅಭಿಮತವನ್ನು ಕ್ರೋಢೀಕರಿಸಲಾಯಿತು. ತಿರುವನಂತಪುರದಲ್ಲಿ ಎಂಎಸ್ಎಫ್ ಕಾರ್ಯಕರ್ತರಿಗೆ ಉಂಟಾದ ಪೊಲೀಸ್ ಲಾಠಿಚಾರ್ಜ್ ಹಿನ್ನೆಲೆಯಲ್ಲಿ ಕಾಂಜಂಗಾಡ್ ಎಂಎಸ್ಎಫ್ ಕಾರ್ಯಕರ್ತರು ಮುಷ್ಕರ ನಡೆಸಿದರು. ಪ್ರತಿಭಟನಾ ಸಭೆಯನ್ನು ಮುಸ್ಲಿಂ ಲೀಗ್ ನೇತಾರ ಎಂಪಿ ಜಾಫರ್ ಉದ್ಘಾಟಿಸಿದರು. ತಿರುವನಂತಪುರದಲ್ಲಿ ಎಂಎಸ್ಎಫ್ ಕಾರ್ಯಕರ್ತರಿಗೆ ಉಂಟಾದ ಪೊಲೀಸ್ ಲಾಠಿ ಚಾರ್ಜ್ನಲ್ಲಿ ವ್ಯಾಪಕ ನಿಷೇಧ ಉಂಟಾಗಿತ್ತು. ಇದರ ವಿರುದ್ಧ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ನಡೆಯಿತು. ಕಾಂಜಂಗಾಡಿನಲ್ಲೂ ಎಂಎಸ್ಎಫ್ ಕಾರ್ಯಕರ್ತರು ಪ್ರತಿಭಟನಾ ಸತ್ಯಾಗ್ರಹವನ್ನು ನಡೆಸಿದರು. ಕಾಂಜಂಗಾಡಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಪ್ರತಿಭಟನಾ ಸಭೆಯನ್ನು ಮುಸ್ಲಿಂ ಲೀಗ್ ನೇತಾರ ಎಂಪಿ ಜಾಫರ್ ಉದ್ಘಾಟನೆಗೈದರು. ನ್ಯಾಯವಾದಿ ಎನ್ ಎ ಖಾಲಿದ್ ಅಧ್ಯಕ್ಷತೆಯನ್ನು ವಹಿಸಿದರು. ಕೆ ಮೊಹಮ್ಮದ್ ಕುಂಜಿ, ಕೆ ಇಸ್ಮಾಯಿಲ್ ಮೊದಲಾದವರು ಸಾಥ್ ನೀಡಿದರು. ಪೈವಳಿಕೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ಮಳೆ ಸೊಬಗು ಕಾರ್ಯಕ್ರಮ ಪೈವಳಿಕೆ ಬಯಲಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಜೆ ಶೆಟ್ಟಿ ಉದ್ಘಾಟಿಸಿದರು. ಕೆಸರುಗದ್ದೆಯಲ್ಲಿ ನಡೆಸಿದ ವಿವಿಧ ಸ್ಪರ್ಧೆಯಲ್ಲಿ 100+ ಮಂದಿ ಭಾಗವಹಿಸಿ ಖುಷಿಪಟ್ಟರು. ಪೈವಳಿಕೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ಮಳೆ ಸೊಬಗು ಪೈವಳಿಕೆ ಬಯಲಿನಲ್ಲಿ ನಡೆಯಿತು. ಕೆಸರುಗದ್ದೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ 100+ ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಜೆ ಶೆಟ್ಟಿ ಉದ್ಘಾಟಿಸಿದರು. ನಮಗೆ ಈ ಕುಟುಂಬಶ್ರೀಯ ಮಳೆ ಪೊಲಿಮ ಅಂತ ಹೇಳಿದ್ರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಸರುಗದ್ದೆ ಓಟ ಇದರ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಮೊದಲನೇ ಕಾಲದಲ್ಲಿ ಯಾವಾಗ ಮಳೆ ಬರಬೇಕು, ಯಾವಾಗ ನೇಜಿ ಬಿತ್ತಬೇಕು ಅಂತೇಳಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಆದರೆ ಕಾಲ ಬದಲಾಯಿತು, ಕಾಲಾವಸ್ಥೆ ವ್ಯದ್ಯಾನ ಅಂತೇಳಿ ಹೇಳ್ಬೋದು, ಕಾಲಾವಸ್ಥೆಯ ಒಂದು ಬದಲಾವಣೆಯಿಂದ ಈಗ ಜೂನಲ್ಲಿ ಮಳೆ ಬರಬೇಕಾದ ಮಳೆ ಜೂನ್ ಆಯಿತು, ಜುಲೈ ಆಯಿತು, ಈಗ ಈ ಜುಲೈಯಲ್ಲಿ ಒಂದು 2-3 ಮಳೆ ಅಲ್ಲದೆ ಒಳ್ಳೆಯ ಒಂದು ಮಳೆ ಅಂತೇಳಿ ನಮಗೆ ಕೆಲವೆಡೆ ನೀರಿನ ಹೊರತೆ ಕೂಡ ಆಗದ ಒಂದು ಸ್ಥಿತಿ ಆಗಿರ್ತದೆ ಈಗ. ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಕೆ ಅಮೀರ್ ಅಧ್ಯಕ್ಷತೆಯನ್ನು ವಹಿಸಿದರು. ಕುಟುಂಬಶ್ರೀ ಅಧಿಕಾರಿಗಳಾದ ಜೋಸೆಫ್ ಇ, ಅನಶ್ವರಿ, ಪಂಚಾಯತ್ ಸದಸ್ಯರಾದ ಬಶೀರ್ ದೇವಕಾನ, ಸುಜಾತಾ ಬೀರೈ, ಚನಿಯಾ ಮೊದಲಾದವರು ಮಾತನಾಡಿದರು. ನಿಸಾರ್ ಸ್ವಾಗತಿಸಿ ಜಿಡಿಎಸ್ ಉಪಾಧ್ಯಕ್ಷೆ ಶಶಿಕಲಾ ವಂದಿಸಿದರು. ಬಳಿಕ ನೇಜಿ ನಾಟಿ, ಹಗ್ಗಜಗ್ಗಾಟ, ಓಟ ಇತ್ಯಾದಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಯಿತು. ಇಂದಿನ ಯುವ ಜನಾಂಗದವರಲ್ಲಿ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೆಡಿಸಿಟಿ ಹೆಲ್ತ್ ಕೇರ್ ಕುಂಬಳೆ ಇದರ ಆಶ್ರಯದಲ್ಲಿ ಆದಿತ್ಯವಾರ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಲಾಗಿದೆ. ಬೆಳಿಗ್ಗೆ 9:30 ಮಧ್ಯಾಹ್ನ 2:30 ನಡೆಸುವ ಶಿಬಿರದಲ್ಲಿ ಮಂಗಳೂರಿನ ಪ್ರಸಿದ್ಧ ವೈದ್ಯರುಗಳು ರೋಗಿಗಳ ತಪಾಸಣೆಗೆ ನಡೆಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೆಡಿಸಿಟಿ ಹೆಲ್ತ್ ಕೇರ್ ಕುಂಬಳ ಇದರ ಆಶ್ರಯದಲ್ಲಿ ಆದಿತ್ಯವಾರ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಬೆಳಿಗ್ಗೆ 9:30 ಮಧ್ಯಾಹ್ನ 2:30 ನಡೆಯುವ ಶಿಬಿರದಲ್ಲಿ
ಮಂಗಳೂರಿನ ಪ್ರಸಿದ್ಧ ವೈದ್ಯರುಗಳು ರೋಗಿಗಳ ತಪಾಸಣೆಯನ್ನು ನಡೆಸಲಿದ್ದಾರೆ. ಜನರಲ್ ಫಿಸಿಷಿಯನ್, ಮಧುಮೇಹ, ರೈನಕಾಲಜಿ, ಯುರಾಲಜಿ ಮೊದಲಾದ ವಿಭಾಗಗಳ ಸ್ಪೆಷಲಿಸ್ಟ್ ವೈದ್ಯರುಗಳ ಸೇವೆ ಶಿಬಿರದಲ್ಲಿ ಲಭ್ಯವಾಗಲಿದೆ. ಅಲ್ಲದೆ 100 ಮಂದಿಗೆ ಉಚಿತ ಕ್ರಿಯಾಟಿನ್, ಮಧುಮೇಹ, ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ನಡೆಸಲಾಗುವುದು. 100 ಮಂದಿ ರೋಗಿಗಳಿಗೆ ಹೆಲ್ತ್ ಕಾರ್ಡ್ವನ್ನು ವಿತರಿಸಲಾಗುವುದೆಂದು ಆಯೋಜಕರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆಶ್ರಯ ಹೆಲ್ತ್ ಕೇರ್ ಕಾರ್ಯಕರ್ತರಾದ ನವಾಜ್, ಫಜಲ್ ರೆಹಮಾನ್, ಮೆಡಿಸಿಟಿ ಹೆಲ್ತ್ ಕೇರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹರಿಪ್ರಸಾದ್ ಬಾಹ ಮೊದಲಾದವರು ಭಾಗವಹಿಸಿದ್ರು. ಕೇರಳದ ಸಾಂಸ್ಕೃತಿಕ ಚಳವಳಿಗೆ ಪಿಎ ಪನಿಕರ್ ಅವರು ಕೊಡುಗೆ ಅಪಾರ ಎಂದು ಕೇಂದ್ರ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜಿ ಗೋಪಕುಮಾರ್ ಹೇಳಿದರು. ಪಿಎನ್ ಪನಿಕರ್ ಫೌಂಡೇಶನ್ ಹಾಗೂ ಕೇಂದ್ರ ವಿಶ್ವವಿದ್ಯಾನಿಲಯ ಜಂಟಿಯಾಗಿ ನಡೆದ ವಾಚನ ವಾರಾಚರಣೆ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪಿಎನ್ ಫೌಂಡೇಶನ್ ಪಣಿಕರ್ ಹಾಗೂ ಕೇಂದ್ರ ವಿಶ್ವವಿದ್ಯಾನಿಲಯದ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಾಚನ ವಾರಾಚರಣೆಯ ಕಾರ್ಯಕ್ರಮ ಸಮಾಪನಗೊಂಡಿತು. ಪೆರಿಯ ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಸಮಾಪನ ಸಮ್ಮೇಳನವನ್ನು ಕೇಂದ್ರ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜಿ ಗೋಪಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಕೆವಿ ರಾಘವನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪಿಕೆ ಕುಮಾರನ್ ಮಾಸ್ಟರ್, ಪಿಕೆ ಪಣಿಕರ್ ಫೌಂಡೇಶನ್ ವೈಸ್ ಚೇರ್ಮನ್ ಕಾವುಂಗ ನಾರಾಯಣನ್ ಮಾಸ್ಟರ್, ಪಿವಿ ಬೇಬಿ, ಅಸೋಸಿಯೇಷನ್ ಪ್ರೊಫೆಸರ್ ಡಾಕ್ಟರ್ ವಿ ರಾಜೀವ್ ಮೊದಲಾದವರು ಮಾತನಾಡಿದರು. ಈಗ ಮತ್ತೊಮ್ಮೆ ವಾರ್ತಾ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಮುಂದುವರಿದ ಬಿರುಸಿನ ಮಳೆ, ರೆಡ್ ಅಲರ್ಟ್ ಘೋಷಣೆ. ತಗ್ಗು ಪ್ರದೇಶಗಳು ಪೂರ್ಣ ಜಲಾವೃತ, ಹಲವು ಕುಟುಂಬಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ. ವೇತನ ಪರಿಷ್ಕರಣೆಗೆ ಕ್ರಮ ಮುಂತಾದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಕೆಎಸ್ಡಿಎ ವತಿಯಿಂದ ಜಿಲ್ಲಾ ಮಾರ್ಚ್ ಹಾಗೂ ಧರಣಿ ಸತ್ಯಾಗ್ರಹ. ವಿದ್ಯಾನಗರ ಸರಕಾರಿ ಕಾಲೇಜು ಸಮೀಪದಿಂದ ಸಾಗಿತು ಮೆರವಣಿಗೆ. ತಿರುವನಂತಪುರ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಎಸ್ಎಫ್ಐ ನಡೆಸಿದ ಅತಿಕ್ರಮಣಕ್ಕೆ ಸಂಬಂಧಿಸಿ ಬಂಧಿತನಾಗಿರುವ ಆರೋಪಿಗಳ ಪೊಲೀಸ್ ರ್ಯಾಂಕ್ ಲೀಸ್ಟ್ನಲ್ಲಿ ಅವ್ಯವಹಾರ ಎಂಬ ಆರೋಪ ಮುಸ್ಲಿಂ ಯೂತ್ ಲೀಗ್ನಿಂದ ಕಾಸರಗೋಡು ಕಲೆಕ್ಟ್ರೇಟ್ಗೆ ನಡೆಯಿತು ಮಾರ್ಚ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ರಾಜ್ಯ ಮಹಿಳಾ ಆಯೋಗ ಅಹವಾಲು ಸ್ವೀಕಾರ ಸಭೆ. 43 ಕೇಸುಗಳು ಪರಿಹಾರ, 9 ದೂರುಗಳಿಗೆ ತೀರ್ಪು, 31 ದೂರುಗಳು ಮುಂದಿನ ಸಭೆಯಲ್ಲಿ ಪರಿಶೀಲನೆ. ಕುಂಚತ್ತೂರು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಅಪಾಯವನ್ನು ಆಹ್ವಾನಿಸುವ ರೀತಿಯಲ್ಲಿ ಬಾಗಿಕೊಂಡಿರುವ ವಿದ್ಯುತ್ ತಂತಿಗಳು, ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಅಂತರ್ಜಲ ಮಟ್ಟ ಅಪಾಯಕಾರಿ ರೀತಿಯಲ್ಲಿ ಕುಸಿಯುತ್ತಿರುವ ಹಿನ್ನೆಲೆ ಜಲಶಕ್ತಿ ಅಭಿಯಾನ್ ಯೋಜನೆ ಪ್ರಕಾರ ಡಿಪಿಸಿ ಸಭಾಂಗಣದಲ್ಲಿ ನಡೆಯಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.